ಕರ್ನಾಟಕದ ಮಲಪ್ರಭಾ ದಂಡೆಯ ಕಿತ್ತೂರು 18ನೇ ಶತಮಾನದ ಹೋರಾಟದ ಮೂಲಕ ಖ್ಯಾತಿ ಪಡೆದಿದೆ. ಅಂದು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಪರಿ ಇಡೀ ದೇಶದ ಗಮನ ಸೆಳೆದಿದೆ. ಸ್ವತಂತ್ರ ಹೋರಾಟದ ಪುಟಗಳಲ್ಲಿ ತನ್ನದೇ ಸಾಧನೆ ಮೂಲಕ ಹೆಸರುವಾಸಿಯಾಗಿರುವ ಕಿತ್ತೂರಿನಲ್ಲಿ ಎಂಇಐಎಲ್ ಕೆರೆಗಳನ್ನು ತುಂಬಿಸುವ ಪ್ರತಿಷ್ಠಿತ ಏತ ನೀರಾವರಿ ಯೋಜನೆಯೊಂದನ್ನು ಜಾರಿ ಮಾಡುತ್ತಿದೆ. ಕರ್ನಾಟಕ ನೀರಾವರಿ ನಿಗಮ ಜಾರಿ ಮಾಡುತ್ತಿರುವ ಯೋಜನೆಯಡಿಯಲ್ಲಿ ಎಂಇಐಎಲ್ ಮಲಪ್ರಭಾ ನದಿಯಿಂದ 0.45 ಟಿಎಂಸಿ ನೀರನ್ನು ಎತ್ತುವಳಿ ಮಾಡಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಮತ್ತು ಬೈಲಹೊಂಗಲ ಕ್ಷೇತ್ರಗಳ 64 ಕೆರೆಗಳನ್ನು ತುಂಬಿಸಲಿದೆ. ಯೋಜನೆಯ ಮೊದಲನೇ ಹಂತದ ಕಾಮಗಾರಿಗಳನ್ನು ಎಂಇಐಎಲ್ ಪೂರ್ಣಗೊಳಿಸಲಿದೆ. ವಿಯರ್, ಒಳಹರಿವಿನ ಕಾಲುವೆ, ಜಾಕ್ವೆಲ್ ಮತ್ತು ಪಂಪ್ ಹೌಸ್ ಮತ್ತು ಪಂಪಿಂಗ್ ವ್ಯವಸ್ಥೆ, 33 ಕೆವಿ ಪ್ರಸರಣ ಜಾಲದ ಜೊತೆಗೆ ಸಬ್ಸ್ಟೇಷನ್, ರೈಸಿಂಗ್ ಮೇನ್, ಡೆಲಿವರಿ ಚೇಂಬರ್, ಗುರುತ್ವಾಕರ್ಷಣ ಮೇನ್ಗಳ ಕಾಮಗಾರಿಗಳ ಯೋಜನೆಯನ್ನೂ ಹೊಂದಿದೆ. ಯೋಜನೆ ಜಾರಿ ನಂತರ 5 ವರ್ಷಗಳ ಕಾಲ ನಿರ್ವಹಣಾ ಹೊಣೆಗಾರಿಕೆಯನ್ನು ಎಂಇಐಎಲ್ ಹೊಂದಿದೆ.